ಅದು ದಟ್ಟ ಅರಣ್ಯದ ನಡುವೆ ಇರುವ ಪುಟ್ಟದಾದ ಸುಂದರವಾದ ಶಾಲೆ ಆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠದ ಜೊತೆ ಪರಿಸರ ಜ್ಞಾನವನ್ನು ಸಹ ನೀಡಲಾಗುತ್ತಿದೆ ಇಡಿ ಶಾಲಾ ಆವರಣವೇ ತೋಟದ ರೀತಿಯಲ್ಲಿ ವಿವಿಧ ಬಗೆಯ ಗಿಡಮರಗಳಿಂದ ತುಂಬಿದ್ದು ಮಕ್ಕಳೇ ಅದರ ಪಾಲನೆಯನ್ನ ಮಾಡುತ್ತಿದ್ದಾರೆ ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಒಂದೆಡೆ ತರಗತಿಯೊಳಗೆ ಕುಳಿತು ವಿವಿಧ ಬಗೆಯ ಚಟುವಟಿಕೆ ಮೂಲಕ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಇನ್ನೊಂದೆಡೆ ಶಾಲೆಯ ಹೊರಗೆ ಮಕ್ಕಳ ಕೈಯಲ್ಲೇ ಸಿದ್ಧವಾಗುತ್ತಿರುವ ಕೈತೋಟ ಮತ್ತೊಂದೆಡೆ ವಿವಿಧ ಬಗೆಯ ಗಿಡಮರಗಳಿಂದಲೇ ನಳನಳಿಸುತ್ತಿರುವ ಶಾಲೆಯ ಆವರಣ ಅಬ್ಬ ಈ ದೃಶ್ಯಗಳನ್ನೊಮ್ಮೆ ನೋಡಿದ ಕ್ಷಣ ಇದೇನು ಶಾಲೆಯೋ ಅಥವಾ ಪರಿಸರ ಅಧ್ಯಯನ ಕೇಂದ್ರವೋ ಅಂತ ಯಾರಿಗೆ ಆಗಲಿ ಆಶ್ಚರ್ಯವಾಗದೆ ಇರೋದಿಲ್ಲ ಅಷ್ಟು ವಿಭಿನ್ನ ಪರಿಸರ ಹೊಂದುವ ಮೂಲಕ ಈ ಶಾಲೆ ಇತರೆ ಶಾಲೆಗಳಿಗಿಂತ ಭಿನ್ನವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಕುಂಬಾರವಾಡ ಪಂಚಾಯತ್ ವ್ಯಾಪ್ತಿಯ ಡೇರಿಯ ಅನ್ನೋ ಪುಟ್ಟ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಂದರಿಂದ ಐದನೇ ತರಗತಿಯವರೆಗಿನ ಈ ಶಾಲೆಯಲ್ಲಿ 18 ವಿದ್ಯಾರ್ಥಿಗಳು ಕಲಿಯುತ್ತಿದ್ದು ಈ ಶಾಲೆಗೆ ಪ್ರವೇಶ ಪಡೆಯುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಗಿಡವನ್ನ ನೆಟ್ಟು ಪೋಷಣೆ ಮಾಡಬೇಕು ಶಾಲೆಯ ವ್ಯಾಪ್ತಿಯಲ್ಲಿರುವ 1.5 ಎಕರೆ ಪ್ರದೇಶದಲ್ಲಿ ಕಳೆದ 14 ವರ್ಷದಲ್ಲಿ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ನೆಟ್ಟ ಮಾವು ಹಲಸು ತೆಂಗಿನ ಮರಗಳು ಇಂದು ಫಲ ನೀಡುತ್ತಿದ್ದು ಶಾಲೆಯ ಅಂದವನ್ನ ಹೆಚ್ಚಿಸಿವೆ ಇನ್ನು ಈ ಶಾಲೆಯಲ್ಲಿ ಜೇನು ಸಾಕಾಣಿಕೆ ಗೆಡ್ಡೆ ಗೆಣಸು ಹಾಗೂ ತೋಟಗಾರಿಕಾ ಬೆಳೆಗಳನ್ನು ಸಹ ಬೆಳೆಯಲಾಗುತ್ತಿದ್ದು ಮಕ್ಕಳೇ ಗಿಡವನ್ನ ನೆಟ್ಟು ಪೋಷಣೆ ಮಾಡುತ್ತಾರೆ ಜೊತೆಗೆ ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳಿಗೆ ಆರೈಕೆ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಡುತ್ತಾರೆ ನಮ್ಮ ಶಾಲೆಯ ಜಮೀನು ಸುಮಾರು 1.5 ಎಕರೆ ಜಮೀನಿದೆ ಈ ಜಮೀನಲ್ಲಿ ನಾವು ತೆಂಗಿನ ಮರ ಮಾವಿನ ಮರಗಳು ಹಲಸಿನ ಮರ ಹಾಗೂ ಗಿಡಗಳು ಬೆಳೆಸ್ತಿದ್ದೀವಿ ಆ ಗಿಡಗಳಿಂದ ಅಥವಾ ಮರಗಳಿಂದ ಬಂದಂಥ ಹಣ್ಣುಗಳು ಹೂವುಗಳನ್ನು ನಾವು ಶಾಲೆಯಲ್ಲಿ ಉಪಯೋಗಿಸ್ತೀವಿ ಅಥವಾ ನಮ್ಮ ಶಾಲೆಯ ಮಕ್ಕಳಿಗೆ ಕೊಡ್ತೀವಿ ಅದೇ ರೀತಿ ಶಾಲೆ ಪಕ್ಕನೇ ನಮ್ಮ ಹೊಲ ಇದೆ ಹೊಲದಲ್ಲಿ ಬೆಳೆದ ನಾವು ಭತ್ತದ ಬಗ್ಗೆ ಕೂಡ ನಮ್ಮ ಮಕ್ಕಳಿಗೆ ಜ್ಞಾನವನ್ನು ನೀಡ್ತಿದ್ದೇವೆ ನಮ್ಮ ಶಾಲೆಯ ಜಮೀನು 1.5 ಎಕರೆ ಆಗಿದ್ದರಿಂದ ನಾವು ಶಾಲೆಯಲ್ಲಿ ತರಕಾರಿ ಜೊತೆಗೆ ಗೆಡ್ಡೆ ಗೆಣಸು ಶಾಲೆ 1ರಿಂದ 5ನೇ ತರಗತಿಯಲ್ಲಿ ನಾವು ಇಲ್ಲಿ ಕಲಿಸ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಒಟ್ಟು 18 ಮಕ್ಕಳಿದ್ದಾರೆ ಕಾಯಂ ಶಿಕ್ಷಕರು ಕೊರತೆ 3 ವರ್ಷದಿಂದ ನಾವು ಕಾಣ್ತಾ ಇದ್ದೀವಿ ಇಲ್ಲಿ ಯಾರೂ ಕಾಯಂ ಶಿಕ್ಷಕರು ಬಂದಿಲ್ಲ ಇದ್ದು ಆದ್ದರಿಂದ ನಾನು ಅತಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದ್ದೆ ಇನ್ನು ಕಳೆದ 14 ವರ್ಷಗಳ ಹಿಂದೆ ಈ ಶಾಲೆಗೆ ಶಿಕ್ಷಕರಾಗಿ ಆಗಮಿಸಿದ್ದ ಲೀಲಾಧರ್ ಮೊಗೇರ್ ಅನ್ನೋರು ಮಕ್ಕಳಿಗೆ ಕೃಷಿ ಬಗ್ಗೆ ಪಾಠ ಮಾಡುವ ಹಾಗೂ ಶಾಲೆಯಲ್ಲಿ ಮಕ್ಕಳಿಂದಲೇ ತೋಟ ನಿರ್ಮಿಸುವ ಕಾರ್ಯವನ್ನ ಮೊದಲು ಪ್ರಾರಂಭಿಸಿದ್ದರು ಅವರು ವರ್ಗಾವಣೆಯಾಗಿ 3 ವರ್ಷಗಳಾದರೂ ಇದುವರೆಗೂ ಯಾವುದೇ ಕಾಯಂ ಶಿಕ್ಷಕರನ್ನು ಈ ಶಾಲೆಗೆ ನೇಮಿಸಿಲ್ಲವಾಗಿದ್ದು ಓರ್ವ ಅತಿಥಿ ಉಪನ್ಯಾಸಕರಿಂದ ಸದ್ಯ ಶಾಲೆ ನಡೆಯುತ್ತಿದೆ ಜೊತೆಗೆ ಪೋಷಕರು ಸಹ ಸಾಕಷ್ಟು ಸಹಕಾರ ನೀಡುತ್ತಿದ್ದು ಮಕ್ಕಳಿಗೆ ಕೃಷಿ ಪಾಠ ನಿರಂತರವಾಗಿರುವಂತೆ ನೋಡಿಕೊಳ್ಳಲಾಗುತ್ತಿದೆ ಇನ್ನು ಮಕ್ಕಳೇ ಬೆಳೆದ ತರಕಾರಿಗಳನ್ನ ಬಿಸಿಯೂಟಕ್ಕೆ ಬಳಸಲಾಗುತ್ತಿದೆ ಅಲ್ಲದೆ ಶಾಲಾ ವಾತಾವರಣದಲ್ಲಿ ಬೆಳೆದ ಹಣ್ಣುಗಳನ್ನ ಮಕ್ಕಳಿಗೆ ನೀಡಿ ಉಳಿದದ್ದನ್ನ ಮಾರಾಟ ಮಾಡಿ ಬಂದ ಹಣವನ್ನ ಮಕ್ಕಳಿಗಾಗಿ ಬಳಸಲಾಗುತ್ತಿದೆ ಇನ್ನು ಈ ಶಾಲೆಗೆ ಹಸಿರು ಶಾಲೆ ಅಂತ ರಾಜ್ಯ ಪ್ರಶಸ್ತಿ ಸಹ ದೊರೆತಿದ್ದು ಈ ಮೂಲಕ ಮಾದರಿ ಅನಿಸಿದೆ ಅಂತಾರೆ ಪಾಲಕರು ನಮ್ಮ ಶಾಲೆಯಲ್ಲಿ 19 ಮಕ್ಕಳು ಇದ್ದಾರೆ ಅವರಿಗೆ ಪರ್ಮನೆಂಟ್ ಟೀಚರ್ ಇಲ್ಲ ಈಗ 4 ವರ್ಷ ಆಯಿತು ನಾವು ಎಲ್ಲ ಇದಕ್ಕೂ ಅರ್ಜಿ ಕೊಟ್ಟು ಇದರೆಲ್ಲ ಮಾಡ್ಕೊಂಡಾಯಿತು ನಮಗೆ ಪರ್ಮನೆಂಟ್ ಶಿಕ್ಷಕ ಸಿಗ್ತಾ ಇಲ್ಲ ಹಾಗಾಗಿ ನಮಗೆ ಶಿಕ್ಷಕರು ಒಳ್ಳೆಯದಿದ್ದರೆ ನಮ್ಮ ನಿಲಯಾಧಾರಸರ ಹಂಗಿದ್ರಲ್ಲ ಅದೇ ಥರ ಶಿಕ್ಷಕರು ಇದ್ದರೆ ಎಲ್ಲ ಶಾಲೆಯಲ್ಲಿ ಭಾಳ ಒಳ್ಳೆಯ ಆಗ್ತಿತ್ತು ಅಂದರೆ ಈ ಶಾಲೆಯನ್ನು ಎಷ್ಟು ಇದು ಇದ್ದಿದ್ದು ಹಿಂದಕ್ಕಿತ್ತು ಇಷ್ಟು ಡೆವಲಪ್ ಮಾಡಿದ್ದಾರೆ ಅಂದರೆ 3 ಅವಾರ್ಡ್ ಬಂದಿದೆ ನಮ್ಮ ಶಾಲೆಗೆ ಕಾಂಪೌಂಡ್ ಇರಲಿಲ್ಲಾಗಿತ್ತು ಮೊದಲು ನಮ್ಮ ಶಾಲೆಗೆ ಫಸ್ಟ್ ಇದು ಮಾಡಿ ಕಾಂಪೌಂಡ್ ಆಯಿತು ಆಮೇಲೆ ಇಷ್ಟೆಲ್ಲ ಗಿಡಗಳು ನೆಟ್ಟಿದ್ದೀವಿ ಅವರೇ ಕಾರಣ ಅಂದರೆ ಮಾದರಿ ಅದರ ಒಂದು ಸಲ ದಾರಿ ತೋರಿಸ್ಬೇಕು ಸುಮಾರು ಜಾತಿದು ಹಣ್ಣಿನ ಗಿಡಗಳು ನೆಟ್ಟಿದ್ದಾರೆ ಸುಮಾರು 30 ಹತ್ತಿರ ಇದೆ ಹಣ್ಣಿನ ಗಿಡ ಆಮೇಲೆ 30-40 ಜಾತಿಯ ಹೂಗಳು ಇದ್ದಾವೆ
ಆಮೇಲೆ ಇದರಲ್ಲಿ ಜೇನು ಒಂದು ಪೆಟ್ಟಿಗೆ ಇದೆ, ಜೇನನ್ನು ಸಾಕೊಂಡು ಮಾಡಿದ್ದೀವಿ. ಗೆಡ್ಡೆ ಗೆಣಸನ್ನು ಮಾಡಿದ್ದೀವಿ. ಅಂದರೆ ಮಕ್ಕಳಿಗೆ ಬುಕ್ ಅಷ್ಟೇ ನೋಡಿದರೆ ಆಗಲ್ಲ, ಅಂದರೆ ಪುಸ್ತಕ ಎಲ್ಲ ಶಾಲೆಯಲ್ಲಿ ಕಳಿಸ್ತಾರೆ, ಆದರೆ ಅದರ ನಡುವೆ ಗೆಡ್ಡೆ ಗೆಣಸು ಹೆಂಗೆ, ಗದ್ದೆ ಅಂದರೆ ಏನು, ಅದರ ಹೆಂಗೆ ರೂಲ್ ಇರುತ್ತೆ ಅದನ್ನು ಆವತ್ತು ಆಟೋಮೆಟಿಕ್ ಶಾಲೆಗೆ ಬೇಕಷ್ಟೇ. ನಮಗೆ ಮತ್ತು ಮಕ್ಕಳಿಗೆ ಅಂದರೆ ಜಾಸ್ತಿ ಏನು ಪಲ್ಯಗಳು ಬೇಕಾಗಿಲ್ಲ, ಅಲ್ಲಿ ಶಾಲೆ ಆವರಣದಲ್ಲೇ ನಾವು ನೆಡ್ತೀವಿ. ಒಟ್ಟಾರೆ ಶಾಲೆ ಎಂದಾಕ್ಷಣ ಶಿಕ್ಷಕರ ಪಾಠಕ್ಕೆ ಮಾತ್ರ ಸೀಮಿತವಾಗಿರುವ ಇಂದಿನ ದಿನದಲ್ಲಿ ಮಕ್ಕಳಿಗೆ ಕೃಷಿ ಹಾಗೂ ಪರಿಸರದ ಕುರಿತು ಪ್ರಾಯೋಗಿಕವಾಗಿಯೇ ಜ್ಞಾನ ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿರುವ ಈ ಶಾಲೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ವಿಸ್ಮಯ ನ್ಯೂಸ್, ಕಾರವಾರ.